ಸೋ ಈ ದೇವಾಲಯದಲ್ಲಿ ನಿರ್ಮಿಸಿದಂತಹ ಈ ಪಿಲ್ಲರ್ ಅಥವಾ ಸ್ತಂಭಗಳು ನಾವೇನಂತ ಕರಿತೇವೆ, ಈ ಸ್ತಂಭಗಳ ಕಲಾಕೃತಿಗಳನ್ನು ನೋಡಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ನೀವು ಕಾಣಬಹುದು. ಇಲ್ಲಿ ಮುಂದೆ ಹೀಗೆ ಇರ್ತಕ್ಕಂಥ ಒಂದೊಂದು ಕಲಾಕೃತಿಯನ್ನು ನೋಡ್ಕೊತಾ ಹೋದರೆ ಇಲ್ಲಿಯೂ ಕೂಡ ಅಷ್ಟೇ ಸುಂದರವಾಗಿರ್ತಕ್ಕಂತಹ ಕಲಾಕೃತಿಯ ಒಬ್ಬ ಮಹಿಳೆಯ ಚಿತ್ರಗಳ ಏನಪ್ಪಾ ಅಂದ್ರೆ ಕಲಾಕೃತಿಯನ್ನು ನೀವು ನೋಡಬಹುದು. ಈ ಶಿಲೆಯೂ ಕೂಡ ಅಷ್ಟೇ ಸುಂದರವಾಗಿರ್ತಕ್ಕಂತಹ ಒಬ್ಬ ಮಹಿಳೆಯ ಶಿಲೆ ಇದೆ. ಮುಂದೆ ಏನಪ್ಪ ಅಂದ್ರೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಪೌರಾಣಿಕ ಪುರುಷರ ಒಂದೊಂದು ಚಿತ್ರಗಳನ್ನು ನೀವು ಕಾಣಬಹುದು. ಇಲ್ಲಿ ಏನಪ್ಪ ಅಂತಂದ್ರೆ ಶಿವ, ವಿಷ್ಣು, ಮಹೇಶ, ಹೀಗೆ ಎಲ್ಲ ಪೌರಾಣಿಕ ಪುರುಷರ ಚಿತ್ರಗಳು ನೀವು ನೋಡ್ಕೋತ ಹೋಗ್ಬೋದು. ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಈ ಕಲಾಕೃತಿ ಕೆತ್ತಲಾಗಿದೆ. ಆ ಕಾಲದಲ್ಲಿ 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಒಂದು ಕಾಲಘಟ್ಟದಲ್ಲಿ ನಿರ್ಮಿಸಿದ ಈ ದೇವಾಲಯದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಏನಪ್ಪ ಅಂದ್ರೆ ತೋರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಇನ್ನೊಂದು ವೈಶಿಷ್ಟ್ಯತೆಯನ್ನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಕಾಲದಲ್ಲಿ 11ನೇ ಶತಮಾನದಲ್ಲಿ ನಮ್ಮ ಹತ್ರ ಎಂಥ ಅದ್ಭುತ ಕಲಾಕಾರರಿದ್ದರು, ಎಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಕೆತ್ತನೆಗಳನ್ನು ಅವ್ರು ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನೀವು ಕೇವಲ ಒಂದು ಕಲ್ಲಿನಲ್ಲಿ ಕೆತ್ತಿದಂತಹ ಈ ಒಂದು ಹೂವದ ಚಿತ್ರದಲ್ಲಿ ನೀವು ಈ ಕಡೆಯಿಂದ ಈ ಕಡೆ ಹಾಕಿದ್ರೆ ಇಲ್ಲಿ ಪೂರ್ತಿ ಏನಪ್ಪ ಅಂದರೆ ಇಲ್ಲಿ ಹೋಗುತ್ತೆ ನೋಡಿ, ಇಷ್ಟೊಂದು ಗ್ಯಾಪ್ ಇದೆ. ಅಂದ್ರೆ ಆ ಕಲಾಕಾರ ಕೇವಲ ಆ ಕಲ್ಲನ್ನು ಎದುರಿಂದ ಮಾತ್ರ ಕೆತ್ತಿಲ್ಲ, ಹಿಂದಿನ ಭಾಗವೂ ಕೂಡ ಕೆತ್ತಿ ಇಲ್ಲೇನಪ್ಪ ಅಂತಂದರೆ ಈ ಭಾಗದಲ್ಲಿ ಇಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂಥ ಅದ್ಭುತ ಕಲೆಯನ್ನು ಆ ಕಾಲದಲ್ಲಿ ಕೆತ್ತಲಾಗಿದೆ. ಈಗ ಇಂತಹ ಒಂದು ಹಿಂದುಗಡೆ ಏನಪ್ಪ ಅಂತಂದರೆ ಕೆತ್ತಲು ಹೇಗೆ ಸಾಧ್ಯ ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಹೇಗೆ ಆ ಕಲಾಕಾರ ಏನಪ್ಪ ಅಂದರೆ ಈ ಭಾಗದಲ್ಲಿ ಹಿಂದಿನ ಒಂದು ಭಾಗವನ್ನು ಹೇಗೆ ಕೆತ್ತಿದ್ದಾನೆ ಅಂತಕ್ಕಂಥ ಅದ್ಭುತ ವಿಷಯವೂ ಕೂಡ ನಾವಿಲ್ಲಿ ಚರ್ಚೆ ಮಾಡುವಂತಕ್ಕಂಥದ್ದು ಬಹಳ. ನೋಡಿ, ಪ್ರತಿಯೊಂದು ಭಾಗದಲ್ಲಿ ನೋಡಿ, ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಪ್ಲೌಡನ್ನು ಉಪಯೋಗಿಸ್ತಾ ಇದ್ದೇವೆ, ಆ ಪ್ಲೌಡ್ ಮೇಲೆ ಈಗ ನಾವು ಹೊರಗಡೆಯಿಂದ ಏನಪ್ಪ ಅಂತಂದರೆ ಕೆತ್ತನೆ ಮಾಡಿ ಆ ಪ್ಲೌಡ್ ಮೇಲೆ ಒಂದು ಏನು ಇದು ಮೆತ್ತಾ ಇದ್ದೇವಲ್ಲ, ಆ ರೀತಿಯಲ್ಲಿ ಇದು ಏನು ತಂದು ಇಲ್ಲಿ ಮೆತ್ತಿದಾರೋ ಅನ್ನೋ, ಹೊಸದಾಗಿ ಹೊರಗಡೆಯಿಂದ ಅದನ್ನು ಕೆತ್ತಿ ಇದನ್ನು ಆ ಕಲ್ಲನ್ನು ತಂದು ಇಲ್ಲಿ ಮೆತ್ತಿದಾರೋ ಅನ್ನುವ ಒಂದು ಮಾದರಿಯಲ್ಲಿ ಏನಪ್ಪ ಅಂತಂದರೆ ಕೆತ್ತಿದ್ದಾರೆ. ಆ ಕಲಾಕಾರನಿಗೆ ಎಷ್ಟು ಹೊಗಳಿದರೂ ಸಾಲದು. ಅಂತಹ ಒಬ್ಬ ಅಂತಹ ಕಲಾಕಾರರು 11ನೇ ಶತಮಾನದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಾಳಿ ಬದುಕಿದಾರಲ್ಲ, ಅದೇ ನಾವು ಬಹಳ ದೊಡ್ಡ ಸ್ಥಾನ. ಬಹಳ ನಾವು ಆ ಕಾಲದಲ್ಲಿಯೇ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ನಾವು ಯಾವಾಗ ಬೀದರ್ದವರು ಯಾವುದೇ ಕಾರಣಕ್ಕೂ ನಾವು ಹಿಂದುಳಿದವರಲ್ಲ, ನಾವು ಯಾವ ರೀತಿಯಲ್ಲೂ ಹಿಂದುಳಿದವರಲ್ಲ, ನಾವು ಯಾವಾಗಲೂ ಪ್ರಗತಿ ಪಥದಲ್ಲಿ ಸಾಗಿದಂಥ ಜನರು ಅಂತಕ್ಕಂಥದ್ದಕ್ಕೆ ಮತ್ತೊಂದು ಸಾಧನೆಯೇ ಇಂತಹ ಒಂದು ಕಲಾಕೃತಿ ಅಂತ ಹೇಳೋಕೆ ನಾನು ಇಲ್ಲಿ ಇಷ್ಟಪಡ್ತೇನೆ.